ನಮಸ್ಕಾರ. ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ದ್ವೇಷದ ರಾಜಕಾರಣ ಹಿನ್ನೆಲೆಯಲ್ಲಿ ಸುಮಾರು 10 ಎಕರೆ ಜಮೀನಿನಲ್ಲಿ ಬೆಳೆದ 25ಕ್ಕೂ ಹೆಚ್ಚು ಮಾವಿನ ಮರಗಳು ಸುಟ್ಟು ಕರಕಲಾದ ಘಟನೆ ಕೋಲಾರದ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಪ್ರಪಂಚದಲ್ಲಿ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಎಂದು ಕರೆಸಿಕೊಳ್ಳುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ದ್ವೇಷದ ರಾಜಕಾರಣಕ್ಕೆ ಮಾವಿನ ಮರಗಳು ಸುಟ್ಟು ಕರಕಲಾಗಿದೆ. ತಾಲೂಕಿನ ಹಾಲಿ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ಸ್ವಗ್ರಾಮದ ಹತ್ತಿರ ರಾಮಕೃಷ್ಣ ರೆಡ್ಡಿ ಎಂಬುವರಿಗೆ ಸೇರಿದ ಸುಮಾರು 25ಕ್ಕೂ ಹೆಚ್ಚು ಮಾವಿನ ಮರಗಳು ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 10 ಎಕರೆ ಜಮೀನಿನಲ್ಲಿ ಬೆಳೆದ 25ಕ್ಕೂ ಹೆಚ್ಚು ಮಾವಿನ ಮರಗಳು ಸುಟ್ಟು ಕರಕಲಾಗಿದೆ. ಇದರ ಜೊತೆಗೆ ತೋಟದಲ್ಲಿದ್ದ ಪೈಪ್, ಡ್ರಿಪ್ ಪೈಪ್ ಹಾಗೂ ಟೊಮೆಟೊ ಕಡ್ಡಿಗಳು ಕೂಡ ಬೆಂಕಿಗೆ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ಘಟನೆ ನೋಡಿ ಜಮೀನಿನ ಮಾಲೀಕ ರಾಮಕೃಷ್ಣ ರೆಡ್ಡಿ ದ್ವೇಷದ ರಾಜಕಾರಣಕ್ಕೆ ನನ್ನ ತೋಟದ ಮರಗಳಿಗೆ ಬೆಂಕಿ ಇಟ್ಟಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಎಫ್ಐಆರ್ ಕೊಟ್ಟರು, 2 ದಿವಸ ಎಫ್ಐಆರ್ ಕೊಡಲಿಲ್ಲ. 28 ಕೊಟ್ಟಿದ್ದು 29 ಸಾಯಂಕಾಲ ತಡವಾಗಿದ್ದಕ್ಕೆ 29 ಸಾಯಂಕಾಲ 9:08-9:09 ನನಗೆ ಎಫ್ಐಆರ್ ಕೊಟ್ಟರು. ಎಫ್ಐಆರ್ ಕೊಟ್ಟರು ಅವ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ. ಅವ್ರು ಊರಲ್ಲೇ ಇದ್ದಾರೆ, ಈಗಲೂ ಆವಾಜ್ ಆಗ್ತಾನೆ ಇದ್ದಾರೆ ನಮ್ಮ ಮೇಲೆ, ನಮ್ಮ ಪಾರ್ಟಿ, ನಮ್ಮ ಪೊಲೀಸ್ನವರು. ನಿಮ್ಮಿಂದ ಏನಾಗುತ್ತೋ ನೀವು ಮಾಡ್ಕೋಬೋದು, ನಮ್ಮ ಪೊಲೀಸ್ನವರು, ನಮ್ಮ ಸರ್ಕಾರ, ನಮ್ಮ ಅಧಿಕಾರ, ನಮ್ಮ ತಾಲೂಕಲ್ಲಿ ನಮ್ಮ ಅಧಿಕಾರ ಅಂತ ನಮ್ಮಲ್ಲೇ ಆವಾಜ್, ನಮ್ಮ ಮಗನ ಮೇಲೆ ಆವಾಜ್ಗಳು ಹಾಕ್ಕೊಂಡು ಹಿಂದೆ ಒಂದು ಕಾಲು ಮುರಿದೋಗಿದೆಯಲ್ಲ ಆಕ್ಸಿಡೆಂಟಾಗಿ, ಈ ಸಲ ಇನ್ನೂ ಒಂದು ಕಾಲು ಮುರಿದಾಕ್ತೀವಿ, ಸಾಯಿಸಿಬಿಡ್ತೀವಿ ಅಂತ ಅವರ ಮಗನ ಆವಾಜ್ಗಳು ಹಾಕ್ತಾಯಿದ್ದಾರೆ. ಆವಾಜ್ಗಳು ಹಾಕ್ತಾಯಿದ್ರು ಕೂಡ ಪೊಲೀಸ್ನವ್ರಿಗೆ ಈ ಥರ ತಿಳಿಸಿದ್ರು ಕೂಡ ಪೊಲೀಸ್ನವರು ಯಾವುದೇ ಸ್ಪಂದನೆ ಇಲ್ಲ. ಬಂದರೂ ಎಫ್ ಐ ಆರ್ ಕೊಟ್ಟಿದ್ದಾರೆ ಅಷ್ಟೇ, ಆರಾಮಾಗಿದ್ದಾರೆ. ಅವ್ರು ಎಫ್ ಐ ಆರ್ ಕೊಟ್ಬಿಟ್ಟು ಆ ವರಲಕ್ಷ್ಮಮ್ಮ ಅವ್ರಿಗೆ ಪಿ ಎಸ್ ಐ, ವರಲಕ್ಷ್ಮಮ್ಮ ರೆಗ್ಯುಲರ್ ಪಿ ಎಸ್ ಐಗೆ ಹೇಳಿದ್ರೆ ಆಯಿತು, ಅವ್ರು ಕಳಿಸಿದ್ದೀನಿ, ಇವ್ರು ಕಳಿಸಿದ್ದೀನಿ, ಆ ಎ ಎಸ್ ಐ ಚಂದ್ರಪ್ಪ ಮತ್ತು ಆ ರಿಕ್ರೂಟ್ ಟ್ರೈನಿಂಗ್ ಅದು ಯಾರು ಬಂದಿದ್ದಾರೆ ಪಿ ಎಸ್ ಐ ಹೊಸದಾಗಿದ್ದಾರೆ. ಆಯಮ್ರಿಗೆ ಹೇಳಿದ್ರೆ ಅಣ್ಣ ನಾವು ನೋಡಿದ್ದೀವಿ, ಆಯಮ್ಮನ ಹಿಂಗೆ ಹೇಳಿದ್ರೆ ನಾವು ಹಂಗೆ ಮಾಡೋದು ಅಂತ ಇವ್ರು ಹೇಳ್ತಾರೆ. ಈ ಥರನಾಗಿ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ನಾವು ಎಸ್ ಪಿ ಹತ್ರ ಹೋಗಿ ಧರಣಿ ಮಾಡೋಕ್ಕೆ ರೆಡಿ ಇದ್ದೇವೆ. ನಾವು ಎಸ್ ಪಿ ಹತ್ರ ಡಿ ಸಿ ಹತ್ರ ಹೋಗಬೇಕು. ಈ ನಿಮ್ಮ ಮೀಡಿಯವ್ರನ್ನು ನೋಡಿಕೊಂಡು ನಾವು ಎಸ್ ಪಿ ಹತ್ರ ಧರಣಿ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ. ಈ ಘಟನೆಗೆ ಅದೇ ಗ್ರಾಮದಲ್ಲಿರುವ ಗೋಪಾಲ ರೆಡ್ಡಿರವರು ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೃತ್ಯ ಎಸಗಿದ್ದಾರೆ ಎಂದು ರಾಮಕೃಷ್ಣ ರೆಡ್ಡಿರವರು ಗೌನಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ದಾಖಲಿಸುತ್ತಿದ್ದಂತೆ ಗೋಪಾಲ ರೆಡ್ಡಿರವರು ತನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ರಾಮಕೃಷ್ಣರವರ ಮೇಲೆ ದೂರು ದಾಖಲಿಸಿದರು. ಎರಡು ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವ ಗೌನಪಲ್ಲಿಯ ಪೊಲೀಸ್ ಠಾಣೆಯ ಪಿಎಸ್ಐ ವರಲಕ್ಷ್ಮಿ ರಾಜಕೀಯ ಪ್ರಭಾವನಕ್ಕೆ ಮಣಿದು ಪ್ರಕರಣ ಪರಿಶೀಲನೆ ಮಾಡಲು ಹಿಂಜರಿಯುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿದೆ. ತುಮಕೂರಿನ ಅಶ್ವಿನಿ ಆಸ್ಪತ್ರೆಯಲ್ಲಿ ಹಲವು ಸಂಸ್ಥೆಗಳ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಅಶ್ವಿನಿ ಆಯುರ್ ಯುವ ಸಂಘ ತುಮಕೂರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು, ಲಯನ್ಸ್ ಕ್ಲಬ್ ಬೆಂಗಳೂರು, ಅರುಣ ನರ್ಸಿಂಗ್ ಕಾಲೇಜ್ ತುಮಕೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 7ರಂದು ಅಶ್ವಿನಿ ಆಯುರ್ವೇದ ಆಸ್ಪತ್ರೆ ಆವರಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಅಶ್ವಿನಿ ಆಯುರ್ವೇದಿಕ್ ಆಸ್ಪತ್ರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಅರುಣ ನರ್ಸಿಂಗ್ ವಿದ್ಯಾರ್ಥಿಗಳ ವತಿಯಿಂದ ಈ ದಿನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಅಶ್ವಿನಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಿದ್ದೇವೆ. ಎಲ್ಲ ನುರಿತ ವೈದ್ಯರುಗಳು, ಅಶ್ವಿನಿ ಆಯುರ್ವೇದಿಕ್ ಆಸ್ಪತ್ರೆಯ ವೈದ್ಯರುಗಳು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದ ಈಗಾಗಲೇ 70ಕ್ಕೂ ಹೆಚ್ಚು ಜನ ರಕ್ತದಾನವನ್ನು ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇದ್ದಾರೆ. ಇನ್ನೂ ಹಲವಾರು ಜನ ಮಾಡೋರಿದ್ದಾರೆ. ಈ ಒಂದು ಕಾರ್ಯಕ್ಕೆ ನಾವು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರಿನವ್ರನ್ನ ಕರೆಸಿದ್ದೇವೆ ಹಾಗೂ ಬೆಂಗಳೂರಿನ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಶ್ಯಾಮ್ ಸುಂದರ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಅಶ್ವಿನಿ ಆಯುರ್ವೇದಿಕ್ ಆಸ್ಪತ್ರೆಯ ಪ್ರಾಂಶುಪಾಲರು ಹಾಗೂ ಡಾಕ್ಟರ್ ಪ್ರಕಾಶ್ ಪಾಲ್ತೇರ್ ಅವರ ನೇತೃತ್ವದಲ್ಲಿ ಈ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ ಹಲವಾರು ವೈದ್ಯರುಗಳು ಕೊಡೋರಿದ್ದಾರೆ, ಕಾರ್ಯಕ್ರಮ ನಡೀತಾ ಇದೆ. ಈ ಶಿಬಿರದಲ್ಲಿ ಅಶ್ವಿನಿ ಆಸ್ಪತ್ರೆಯ ಡಾಕ್ಟರ್ ಸಂಜಯ್ ನಾಯಕ್, ಲಯನ್ಸ್ ಸಂಸ್ಥೆ ಡಾಕ್ಟರ್ ಶ್ಯಾಮ್ ಸುಂದರ್, ಪ್ರಾಂಶುಪಾಲರಾದ ಡಾಕ್ಟರ್ ಹರೀಶ್ ಎಚ್ಎಂ, ಸಂಚಾಲಕ ಡಾಕ್ಟರ್ ಪ್ರಕಾಶ್ ಪಾಲ್ತೈ, ಶಿಬಿರದ ವ್ಯವಸ್ಥಾಪಕರಾದ ಗುರುಪ್ರಸಾದ್ ಸೇರಿದಂತೆ ಆಯುರ್ವೇದ ಕಾಲೇಜಿನ ವೈದ್ಯರುಗಳು, ವೈದ್ಯ ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಅಶ್ವಿನಿ ಆಯುರ್ಯೂತ್ ಅಸೋಸಿಯೇಷನ್, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬೆಂಗಳೂರು, ಅರುಣ ನರ್ಸಿಂಗ್ ಕಾಲೇಜ್ ತುಮಕೂರು ಮತ್ತು NSS ಯೂನಿಟ್ ಅಶ್ವಿನಿ ಆಯುರ್ವೇದ ಕಾಲೇಜ್ ಇವರ ವತಿಯಿಂದ ಸ್ವಯಂ ಪ್ರೇರಿತವಾಗಿ ಇವತ್ತು ರೆಡ್ ಕ್ರಾಸ್ ಸೊಸೈಟಿಯ 100ನೇ ವರ್ಷದ ಆಚರಣೆಯ ಪ್ರಯುಕ್ತವಾಗಿ ನಾವು ಒಂದು
ಬೃಹತ್ ರಕ್ತದಾನ ಶಿಬಿರವನ್ನು ಸ್ವಯಂ ಪ್ರೇರಿತವಾಗಿ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಬೆಳಗ್ಗೆಯಿಂದ ಆಲ್ರೆಡಿ ಒಂದು 70 ಜನ ಸ್ವಯಂ ಪ್ರೇರಿತವಾಗಿ ವೈದ್ಯರು, ನಮ್ಮ ವೈದ್ಯರುಗಳೇ, ಮೆಡಿಕಲ್ ಕಾಲೇಜಿನ ವೈದ್ಯರುಗಳು ಆಲ್ರೆಡಿ ರಕ್ತದಾನವನ್ನು ಮಾಡಿದ್ದಾರೆ. ಅವರು ಒಂದು ಮಾಡಿರೋ ರಕ್ತದಾನದಿಂದ ವಿದ್ಯಾರ್ಥಿಗಳು, ವೈದ್ಯ ವಿದ್ಯಾರ್ಥಿಗಳು ಮೋಟಿವೇಟ್ ಆಗಿ ಅವರು ಕೂಡ ಮಾಡ್ತಾ ಇದ್ದಾರೆ. ಸೊ 100 ಜನರ ಮೇಲೆ ವೈದ್ಯ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ. ತುಮಕೂರು ತಾಲೂಕು ಹೆಬ್ಬೂರು ಸುತ್ತಮುತ್ತ ಆನೆಗಳ ನೆರವಿನೊಂದಿಗೆ ಚಿರತೆ ಸೆರೆ ಹಿಡಿಯಲು ಕಾರ್ಯಾಚರಣೆ ಆರಂಭವಾಗಿದೆ. 4 ಮಂದಿಯನ್ನು ಬಲಿ ತೆಗೆದುಕೊಂಡ ನರಭಕ್ಷಕ ಚಿರತೆಗೆ ಗುಂಡಿಕ್ಕುವ ಕಾರ್ಯಾಚರಣೆ ಶನಿವಾರ ಬೆಳಗ್ಗೆಯಿಂದ ಆರಂಭಗೊಂಡಿದೆ. ತುಮಕೂರು ತಾಲೂಕು ಹೆಬ್ಬೂರು ಸುತ್ತಮುತ್ತ ಜನರ ನೆಮ್ಮದಿಯನ್ನು ಹಾಳುಗೆಡವಿದ್ದ ಚಿರತೆಯನ್ನು ಸೆರೆ ಹಿಡಿಯಲು ಬಂಡೀಪುರ ಮತ್ತು ನಾಗರಹೊಳೆ ಅಭಯಾರಣ್ಯದಿಂದ ಆನೆಗಳನ್ನು ಕರೆಸಿಕೊಂಡು ಕಾರ್ಯಾಚರಣೆ ಆರಂಭಿಸಲಾಗಿದೆ. ದೊಡ್ಡ ಮಳಲವಾಡಿ, ಚಿಕ್ಕ ಮಳಲವಾಡಿ, ಕಣಕುಪ್ಪೆ, ಬನ್ನಿಕುಪ್ಪೆ, ಬೈಚೇನಹಳ್ಳಿಯಲ್ಲಿ ಕಾರ್ಯಾಚರಣೆ ಆರಂಭಿಸಲಾಗಿದ್ದು ಜೀವಂತವಾಗಿ ಹಿಡಿಯಲು ಪ್ರಯತ್ನ. ಒಂದು ವೇಳೆ ಸೆರೆ ಸಿಕ್ಕಿದ್ದಾಗ ಅನಿವಾರ್ಯವಾಗಿ ಗುಂಡಿಕಲು ಅರಣ್ಯಾಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಗಿರೀಶ್ ಅಂತ, ಉಪಾರಣ್ಯ ಸಂರಕ್ಷಣಾಧಿಕಾರಿ ತುಮಕೂರು ವಿಭಾಗ. ಅದೇ ಚಿರತೆಯಿಂದ ತೊಂದರೆಗೀಡಾಗಿರೋ ಪ್ರದೇಶದಲ್ಲೆಲ್ಲ ಸಾಕಾನೆಗಳನ್ನ ಬಳಸ್ಕೊಂಡು ಇವಾಗ ಕೋಮಿಂಗ್ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಕೃಷ್ಣ ಮತ್ತು ಗಣೇಶ ಅಂತ ಎರಡು ಸಾಕಾನೆಗಳು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದಿಂದ ಬಂದಿದ್ದಾವೆ. ಮತ್ತು 10 ಜನ ಸಿಬ್ಬಂದಿನೂ ಬಂದಿದ್ದಾರೆ. ಮತ್ತು ತುಮಕೂರು ವಿಭಾಗದ ಸಿಬ್ಬಂದಿ ಮತ್ತು ನಾಗರಹೊಳೆ ಸಿಬ್ಬಂದಿ ಎಲ್ಲ ಸೇರಿ ವೆಟರ್ನರಿ ಡಾಕ್ಟರ್ಗಳ ಜೊತೆ ಚಿರತೆನ ಸುರಕ್ಷಿತವಾಗಿ ಟ್ರ್ಯಾಂಕ್ಲೈಸ್ ಮಾಡಿ ಹಿಡೀಲಿಕ್ಕೆ ಕೋಮಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಫೈರ್ ಮಾಡ್ತೀರಾ? ಇಲ್ಲ, ನಾವು ಅದನ್ನ ಸುರಕ್ಷಿತವಾಗಿ ಇಡಲಿಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಇಲ್ಲ, ಕ್ಯಾಮ್ರಾ ಟ್ರಾಫಿಕ್ ಸಿಕ್ಕಿದೆ. ನಿನ್ನೆ ನೈಟ್ ಓಡಾಡಿದ್ಯಲ್ಲ, ಆ ಜಾಡ ಮೇಲೆ ಇವತ್ತು ಹುಡುಕ್ತಾ ಇದ್ದೀವಿ. ಅಲ್ಲ, ಆ ಕಡೆ ಓಡಾಡಿದ್ದೆ, ಸುಮಾರು ಕಡೆ ಓಡಾಡಿದ್ವಿ. ಒಂಚೂರು ಹಳ್ಳಿಗಳ ಹೆಸರು ಹೇಳಿ ಸರ್. ಹಳ್ಳಿಗಳ ಹೆಸರು ನೀವು ಹೋಗಿರೋ ವಿಸಿಟ್ ಕೊಟ್ಟಿರೋ ಇವತ್ತು, ಅದೇ ಬೈಸ್ನಹಳ್ಳಿ ನೆನ್ನೆ ಇವತ್ತು ಕೊಟ್ಟಿರೋ ಬೈಸ್ನಹಳ್ಳಿ, ಮಣಿಕುಪ್ಪೆ, ನೆಟ್ಟಿಕೆರೆ, ಬನ್ನಿಕುಪ್ಪೆ, ಕಾಮನಹಳ್ಳಿ ಎಲ್ಲ ಪ್ರದೇಶದಲ್ಲಿ ತಗೊಂಡ್ಕೊಂಡಿದ್ದಾರೆ. ಬೈಚೇನಹಳ್ಳಿಯಲ್ಲಿ ಮನೆ ಮುಂದೆ ಆಟವಾಡುತ್ತಿದ್ದ ಚಂದನ ಮೇಲೆ ಚಿರತೆ ದಾಳಿ ಮಾಡಿ ಬಲಿ ತೆಗೆದುಕೊಂಡಿದ್ದರಿಂದ ಅರಣ್ಯ ಸಚಿವ ಆನಂದ್ ಸಿಂಗ್ ರವರನ್ನು ಚಿರತೆಗೆ ಗುಂಡಿಕಲು ಆದೇಶ ನೀಡುವಂತೆ ಸಾರ್ವಜನಿಕರು ಒತ್ತಾಯಿಸಿದರು. ತುಮಕೂರಿನ HMS ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ತುಮಕೂರಿನ HMS ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಕಾಲೇಜಿನ ವಿದ್ಯಾರ್ಥಿನಿಯರು ಮಹಿಳಾ ದಿನಾಚರಣೆ ಅಂಗವಾಗಿ ವಿವಿಧ ರೀತಿಯಲ್ಲಿ ರಂಗೋಲಿಗಳನ್ನು ಹಾಕಿ ಎಲ್ಲರ ಗಮನ ಸೆಳೆದರು. ಸಂದರ್ಭದಲ್ಲಿ ಮಾಜಿ ಶಾಸಕ ಎಸ್ ಡಾಕ್ಟರ್ ರಫೀಕ್ ಅಹಮದ್, ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಇರ್ಫಾನ್, HMS ರಾಮ್ಪ್ರಸಾದ್ ಸೇರಿದಂತೆ ಪ್ರಮುಖರು ರಂಗೋಲಿ ಸ್ಪರ್ಧೆಗಳನ್ನು ವೀಕ್ಷಿಸಿದರು. ಇದೇ ವೇಳೆ ಡಾಕ್ಟರ್ ರಫೀಕ್ ಅಹಮದ್ ಮಾತನಾಡಿ, ಮಹಿಳೆಯರಲ್ಲಿರುವ ಪ್ರತಿಭೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವ ಕಾರ್ಯ ಆಗಬೇಕು. ಮಹಿಳೆಯರಿಗೆ ರಕ್ಷಣೆ ತುಂಬಾ ಅವಶ್ಯಕತೆ ಇದೆ ಎಂದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ತುಮಕೂರಿನ HMS ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇವತ್ತು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಪಾಲ್ಗೊಂಡು ರಂಗೋಲಿ ಸ್ಪರ್ಧೆ ಇರ್ಬೋದು, ಪೋಸ್ಟರ್ ಕಾಂಪಿಟೇಷನ್ ಇರ್ಬೋದು, ಕುಕಿಂಗ್ ಅಡುಗೆ ಮಾಡುವಂತಹ ಸ್ಪರ್ಧೆ ಇರ್ಬೋದು, ಇಂತಹ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಮಹಿಳೆಯರಿಗೆ ಸ್ಫೂರ್ತಿ ತರುವಂಥ ದಿನ, ಮಹಿಳೆಯರಿಗೆ ಉತ್ಸಾಹಕರಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ಬಂದು ಮಹಿಳೆಯರ ಕೊಡುಗೆ ನಮ್ಮ ದೇಶಕ್ಕೆ ಹಾಗೂ ಪ್ರಪಂಚಕ್ಕೆ ಅಗತ್ಯವಿದೆ ಅಂತ ತೋರಿಸ್ಕೊಳ್ಳುವಂಥ ದಿನ ಇವತ್ತು. ಇವತ್ತು ಮಹಿಳಾ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಮಹಿಳೆಯರ ಅವರ ಪ್ರತಿಭೆಯನ್ನು ಹೊರಗೆ ಹಾಕಿ ತುಮಕೂರಿನ ARW ರಿಟೇಲರ್ಸ್ ಮತ್ತು ಟೆಕ್ನಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ಯುವಕರಿಗೆ ಎಲೆಕ್ಟ್ರಾನಿಕ್ ಸಾಧನಗಳ ರಿಪೇರಿ ತರಬೇತಿ ನೀಡಲಾಯಿತು.
ತುಮಕೂರಿನಲ್ಲಿ ಎಆರ್ಡಬ್ಲ್ಯೂ ರಿಟೇಲರ್ಸ್ ಮತ್ತು ಟೆಕ್ನಿಷಿಯನ್ ವೆಲ್ಫೇರ್ ಅಸೋಸಿಯೇಷನ್ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ ಯುವಕರಿಗೆ ಎಲೆಕ್ಟ್ರಾನಿಕ್ ಸಾಧನಗಳ ರಿಪೇರಿ ತರಬೇತಿಯನ್ನು ನೀಡಲಾಯಿತು. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗದ ಕೊರತೆ ಎದ್ದು ಕಾಣುತ್ತಿದ್ದು ಉದ್ಯೋಗ ಸೃಷ್ಟಿ ಮಾಡುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಕ್ಯೂಬಾ ಟ್ರೈನಿಂಗ್ ಅಕಾಡೆಮಿ ಸಹಯೋಗದಲ್ಲಿ ಸುಮಾರು 80 ಯುವಕರಿಗೆ ಏರ್ ಕಂಡೀಷನರ್, ರೆಫ್ರಿಜರೇಟರ್ ಹಾಗೂ ವಾಷಿಂಗ್ ಮಷಿನ್, ಮೈಕ್ರೋ ಓವನ್ಗಳನ್ನು ರಿಪೇರಿ ಮಾಡುವ ತರಬೇತಿ ನೀಡಿ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಟೆಕ್ನಿಷಿಯನ್ಸ್ ಇದ್ದಾರೆ, ಅವರೆಲ್ಲರಿಗೂ ತರಬೇತಿಯನ್ನು ಕೊಟ್ಟು ತುಮಕೂರಿನ ಜನತೆಗೆ ಒಳ್ಳೆಯ ಸರ್ವಿಸ್ ಅನ್ನು ಕೊಡಲು ಒಂದು ದಾರಿಯಾಗಲಿ ಎನ್ನುವ ಒಂದೇ ಮಾರ್ಗ. ಹಾಗೆಯೇ ಯಾವುದೇ ಟೆಕ್ನಿಷಿಯನ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಸ್ಪಂದಿಸುವಂತಹ ಕೆಲಸ ಮಾಡ್ತಾ ಇದೆ. ಸುಮಾರು 1-8 ತಿಂಗಳಿಂದ ಈ ವೆಲ್ಫೇರ್ ಅಸೋಸಿಯೇಷನ್ ತುಮಕೂರಿನಲ್ಲಿ ಹುಟ್ಟುಕೊಂಡಿದೆ, ನಿಮಗೆಲ್ಲರೂ ತಿಳಿದ ಹಾಗೆ. ಸೊ ಇದನ್ನೇ ಹೀಗೆ ಮುಂದುವರಿಸುತ್ತಾ ನಾವು ಈ ಸಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಟ್ರೈನಿಂಗ್ ನಮಗೆ ಸಿಗುತ್ತದೆ ಎಂದು ತಿಳಿದ ತಕ್ಷಣ ಕ್ಯೂಬ್ ಟ್ರೈನಿಂಗ್ ಅಸೋಸಿಯೇಷನ್ ಎಂಬ ಒಂದು ಟ್ರೈನಿಂಗ್ ಅನ್ನು ನಾವಿಲ್ಲಿ ಅವ್ರ ಕಡೆಯಿಂದ ಒಂದು ಟ್ರೈನಿಂಗ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಲಕ್ಷ್ಮೀ ನರಸಿಂಹ ಅವರು ಹಾಗೂ ಪ್ರಶಾಂತ್ ಅವರು ಬಂದರು. ನಮಗೆ ಒಳ್ಳೆ ರೀತಿಯಲ್ಲಿ ಸುಮಾರು 80 ಜನರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಪ್ರಶಸ್ತಿ ಪತ್ರವನ್ನು ಕೊಡಲಿದ್ದಾರೆ. ಇದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಪ್ಪಿಸ್ತೇವೆ. ಈಗ ಮೊದಲಿಗೆ ಕರೆಕ್ಟಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಫ್ಯೂಚರಿಗೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ನಾವೇನಾದರೂ ಕೆಲವೊಂದು ಸತಿ ನಾವು ಮಾತಾಡಬೇಕಾದ್ರೆ ಕೆಲವೊಂದು ಸತಿ ನಿಮಗೆ ಜೋರು ಮಾಡಿರ್ಬೋದು, ಮಾಡಿರ್ತೀವಿ, ಅದು ಬೇರೆ ಯಾವ ಉದ್ದೇಶನೂ ಇರುವುದಿಲ್ಲ ಅದರಲ್ಲಿ. ಆಯಿತಾ, ಕರೆಕ್ಟಾಗಿ ತಿಳ್ಕೊಳ್ಳಿ ಅಂತ ಇಷ್ಟೇಳಿ ನನ್ನ. ಕಾರ್ಯಕ್ರಮದಲ್ಲಿ ಎಆರ್ಡಬ್ಲ್ಯೂ ಅಧ್ಯಕ್ಷರಾದ ಅಮರನಾಥ್ ಶೆಟ್ಟಿ, ಉಪಾಧ್ಯಕ್ಷರಾದ ಅಬೀದ್, ಕಾರ್ಯದರ್ಶಿ ಜಮೀರ್ ಅಹಮದ್ ಹಾಗೂ ನಿರ್ದೇಶಕರು ಸದಸ್ಯರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.